ಚಂದನ ವಾಹಿನಿಯ ಲಿಟರರಿ ಗುರು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಮುನ್ನಡೆಸಿರುವ ಆ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿರುವವರ ಪರಿಚಯದ ಕಾರ್ಯಕ್ರಮವೇ ಲಿಟರರಿ ಗುರು. ಈ ರೀತಿ ಸಾಧನೆಯನ್ನು ಮಾಡಿದಂತಹ ಒಬ್ಬ ಮಹತ್ವದ ಸಾಹಿತಿಯ ಜೊತೆಗೆ ಇಂದು ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ. ಅವರೇ ಬಿ ಎನ್ ಮಲ್ಲೇಶ್. ದಾವಣಗೆರೆಯನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡಿರತಕ್ಕಂತ ಬಿ ಎನ್ ಮಲ್ಲೇಶ್, ರಾಜಕೀಯ ವಿಡಂಬನೆ ವಿಡಂಬನೆ ವಿನೋದ ಸಾಹಿತ್ಯ ಹಾಗೂ ಕಾವ್ಯಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ. ಕಾವ್ಯದಿಂದ ಆರಂಭಿಸಿದ ಇವರ ಯಾನ ನಂತರ ವಿಡಂಬನೆಯತ್ತ ಸಾಗಿತು. ಈ ಒಂದು ಹೆಜ್ಜೆ ಗುರುತನ್ನ ನಾವು ಕಂಡುಹಿಡಿಯೋದಕ್ಕೆ ಮತ್ತೆ ಆ ಕ್ಷೇತ್ರದಲ್ಲಿ ಮಾಡಿರತಕ್ಕಂತ ಸಾಧನೆಯನ್ನ ಅವರ ಜೊತೆಯೇ ನೇರವಾಗಿ ಚರ್ಚಿಸೋದಕ್ಕೆ ಈಗ ನಾವು ಮುಂದಾಗಿದ್ದೇವೆ. ನಮ್ಮೊಂದಿಗೆ ಬಿ ಎನ್ ಮಲ್ಲೇಶ್ ಅವರಿದ್ದಾರೆ. ಅವರಿಗೆ ಚಂದನ ವಾಹಿನಿಯ ಲಿಟರರಿ ಗುರು ಪರವಾಗಿ ಸ್ವಾಗತ. ನಮಸ್ತೆ ಮೋಹನ್. ಮಲ್ಲೇಶ್ ಅವರ ಬಗ್ಗೆ ಎಲ್ರಿಗೂ ಕೂಡ ಇರೋ ಕುತೂಹಲ ಏನಂತಂದ್ರೆ, ಒಮ್ಮೆ ಕಾವ್ಯವನ್ನ ಬರೆಯೋದಕ್ಕೆ ಶುರು ಮಾಡಿದಂತಹ ಹುಡುಗ ತನ್ನ ಅರಿಹರಿಯದ ಕನಸುಗಳನ್ನೆಲ್ಲ ಕಾವ್ಯದಲ್ಲಿ ತೋಡಿಕೊಂಡಂತಹ ಹುಡುಗ ದಿಢೀರನೆ ಅದೆಲ್ಲವನ್ನೂ ಬದಿಗೆ ಸರಿಸಿ ವಿಡಂಬನಾ ಕ್ಷೇತ್ರಕ್ಕೆ ಹೆಜ್ಜೆ ಹಾಕಿದ್ನಲ್ಲ, ಅದು ಹೇಗೆ ಸಾಧ್ಯ ಆಯ್ತು? ತಮಗೆಲ್ಲ ಗೊತ್ತಿರೋ ಹಾಗೆ ನಾನು ಆರಂಭದಲ್ಲಿ ಕವಿಯನ್ನ ಕವಿತ್ವವನ್ನ ಕೈಹಿಡ್ಕೊಂಡು ನಡೆದಿರುವಂತ ತುಂಬಾ ಸೀರಿಯಸ್ ಆಗಿ ನಾನು ಕವಿತೆಗಳನ್ನ ಬರಿತಾ ಇದ್ದೆ. ಅದರಲ್ಲಿ ಬಣ್ಣಾಯದ ಕಾಲಘಟ್ಟದಲ್ಲಿ ನಾವು ಕವಿತೆ ಬರಲಿಕ್ಕೆ ಶುರು ಮಾಡಿದ್ದು. ಈ ಸಮಾಜದಲ್ಲಿ ನಡೆತಕ್ಕಂತಹ ಶೋಷಣೆಗಳು, ಅಸ್ಪೃಶ್ಯತ ಪ್ರಸಂಗಗಳು, ನಾನು ಹುಟ್ಟಿ ಬೆಳೆದಂತಹ ಕಾರ್ಮಿಕ ಕ್ಷೇತ್ರದಲ್ಲಿ ಆದಂತಹ ಆಗ್ತಾ ಇರ್ತಕ್ಕಂತಹ ಅನ್ಯಾಯಗಳನ್ನ ಕಂಡು ನಾನು ಬಹಳಷ್ಟು ಆಕ್ರೋಶದಿಂದ ಪದ್ಯಗಳನ್ನ ಬರೀತಾ ಇದ್ದೆ. ಆದ್ರೆ ನಾನು ದಿಢೀರ್ನೆ ಈ ಹಾಸ್ಯ ಅಥವಾ ವ್ಯಂಗ್ಯ ಅಥವಾ ವಿಡಂಬನಾ ಕ್ಷೇತ್ರಕ್ಕೆ ಬಂದದ್ದಲ್ಲ. ನನಗೆ ಆರಂಭದಲ್ಲೂ ಕೂಡ ನನ್ನ ಮನಸ್ಸಿನ ಎಲ್ಲೋ ಒಂದು ಮೂಲಿನಲ್ಲಿ ಈ ಹಾಸ್ಯ ಅಂತಕ್ಕಂಥದ್ದು ಅದು ಸದಾ ಜಾಗೃತವಾಗಿದ್ದೇ ಇತ್ತದು. ನಾನು ಪತ್ರಿಕೆನಲ್ಲಿ ಒಂದೊಂದು ಪತ್ರಿಕೆ, ದಾವಣಗೆರೆ ನಗರವಾಣಿ ಎಂಬ ಒಂದು ಪತ್ರಿಕೆನಲ್ಲಿ ನಾನು ಕೆಲಸ ಮಾಡ್ತಿರುವಂತ ಪ್ರತಿಯೊಂದು ಬೆಳಗಿನಲ್ಲಿ ಕೂಡ ಈ ಸಮಾಜದಲ್ಲಿ ನಾನು ಭೇಟಿ ಆಗ್ತಕ್ಕಂತಹ ಪ್ರತಿಯೊಬ್ಬರು, ರಾಜಕಾರಣಿಗಳಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಅಥವಾ ಸಮಾಜದಲ್ಲಿ ಇರ್ತಕ್ಕಂಥ ವಿವಿಧ ವರ್ಗದ ಜನಗಳನ್ನು ನಾನು ಭೇಟಿ ಆದಾಗ ಅವರು ಹಾಕೊಂಡಿರ್ತಕ್ಕಂಥ ಮುಖವಾಡಗಳನ್ನು ನನ್ನ ಕಂಡು ಬೆಳವಳಿಗೆ ನನಗೆ ನಗು ಬರ್ತಾ ಇತ್ತು. ಅವರ ಮುಖವಾಡಗಳು, ಅವ್ರು ಮಾತಾಡ್ತಕ್ಕಂಥ ನಾಜುಕೈನ ವರ್ತನೆಗಳು ಎಲ್ಲವನ್ನೂ ನೋಡಿದ್ರೆ ನನ್ನ ಮನಸ್ಸಲ್ಲಿರ್ತಕ್ಕಂತಹ ಆ ನಗು, ಆ ವ್ಯಂಗ್ಯ, ಆ ವಿಡಂಬನೆ ಸದಾ ಜಾಗೃತವಾಗಿ ಇರ್ತಾ ಇತ್ತು. ಅದನ್ನ ನಾನು ಅವರನ್ನ ನೇರವಾಗಿ ಹಾಸ್ಯ ಮಾಡಲು ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಪತ್ರಿಕೆಯಲ್ಲಿ ಒಂದು ಗಾಸಿಪ್ ಕಾಲಂ ಅಂತ ಒಂದು ಪತ್ರಿಕೆ ಶುರು ಮಾಡಿದೆ. ಆ ಗಾಸಿಪ್ ಕಾಲಂ ಮೂಲಕ ಹಾಸ್ಯದ ಮೂಲಕ ಅವ್ರನ್ನ ಚುಚ್ಚುವಂತ ಕೆಲಸವನ್ನ ಶುರು ಮಾಡಿದೆ. ಚುಚ್ಚಿದ್ರು ಕೂಡ ಅವ್ರಿಗೆ ನೋವು ಹಾಕಬಾರದು ಆ ರೀತಿಯ ಒಂದು ಕಾಲದಲ್ಲಿ ನಾನು ಬರೆಯಕ್ಕೆ ಶುರು ಮಾಡಿದ್ದು ಇವತ್ತು ಈ ಅಂತರವರೆಗೆ ಬಂದು ನಿಂತುಕೊಳ್ತು. ಅಂದ್ರೆ ಕವಿತ್ವವನ್ನ ಕೈಬಿಟ್ಟು ವ್ಯಂಗ್ಯ ಮತ್ತು ವಿಡಂಬನೆಯೇ ಒಂದು ಮೇಲುಗೈ ಸಾಧಿಸುವಷ್ಟರ ಮಟ್ಟಿಗೆ ನಾನು ಈ ಹಾಸ್ಯವನ್ನ ಕೈಹಿಡ್ಕೊಂಡು ಬಂದಿದ್ದೀನಿ, ಇಲ್ಲಿವರೆಗೂ ಬಂದಿದ್ದೇನೆ. ಒಂದು ಏನಂತಂದ್ರೆ, ವಿಡಂಬನೆ ಅನ್ನೋದು ಪತ್ರಿಕೆಗಳಲ್ಲಿ ತುಂಬಾ ಮಹತ್ವದ ಸ್ಥಾನವನ್ನ ಗಳಿಸ್ಕೊಂಡಿದೆ. ಮೊದಲೆಲ್ಲ ಅದನ್ನ ಥರ್ಡ್ ಎಡಿಟೋರಿಯಲ್ ಅಂತ ಕರಿತಾ ಇದ್ರು. ಮೂರನೇ ಸಂಪಾದಕೀಯವಾಗಿ ಒಂದು ಹಾಸ್ಯವೇ ಪ್ರಧಾನವಾಗಿರ್ತಕ್ಕಂಥ ಬರಹ ಬರ್ತಾ ಇತ್ತು. ಆ ನಂತರದಲ್ಲಿ ಅದು ಪ್ರಧಾನವಾದಂತ ಜಾಗವನ್ನ ಆಕ್ರಮಿಸಿಕೊಂಡು ವಿಡಂಬನಾ ಕ್ಷೇತ್ರ ತುಂಬಾ ದೊಡ್ಡದಾಗಿ ಬೆಳೀತಾ ಹೋಗಿದ್ದನ್ನ
ಕಂಡಿದ್ದೀವಿ. ಆದ್ರೆ ಮಲ್ಲೇಶ್ ಅವರಿಗೆ ಸಂಬಂಧಪಟ್ಟಾಗ ನನ್ನ ಕುತೂಹಲ ಏನಂತಂದ್ರೆ, ಬೇರು ಒಣಗಿದೆ ಪ್ರೀತಿ ಅನ್ನುವ ಕವನ ಸಂಕಲನವನ್ನ ನೀವು ಪ್ರಕಟಿಸಿದ್ರಿ, ಮತ್ತೆ ಅದು ತುಂಬಾ ಯಶಸ್ವಿ ಕೂಡ ಆಯ್ತು, ನಿಮಗೆ ಸಾಕಷ್ಟು ಹೆಸರನ್ನ ಕೂಡ ತಂದು ಕೊಡುತ್ತೆ. ಅಂತ ಒಂದು ಯಶಸ್ಸನ್ನ ಪಡೆದಂತ ನೀವು ಕಾವ್ಯ ಕ್ಷೇತ್ರದಿಂದ ಯಾಕೆ ವಿಮುಖರಾಗ್ಬಿಟ್ರಿ? ಖಂಡಿತ ನಾನು ವಿಮುಖ ಆಗಿಲ್ಲ. ಇವತ್ತಿಯೂ ಕೂಡ ನನಗೆ ಕಾವ್ಯ ಅಂತಕ್ಕಂಥದ್ದು ನನ್ನ ಯಾವತ್ತೂ ಕಾಡ್ತಾ ಇರ್ತಕ್ಕಂಥದ್ದು ಯಾವತ್ತೂ ಕೂಡ ಅದನ್ನ ಇವತ್ತು ನನ್ನ ಬಿಟ್ಟಿಲ್ಲ. ಅದನ್ನ ಕಾವ್ಯವನ್ನ ನನಗೆ ಏನೇ ಒಂದು ಒಂದು ಸಂಕಟದ ಪರಿಸ್ಥಿತಿ ಕಣ್ಣಿಗೆ ಕಾಣಲಿ ಅಥವಾ ಈ ಸಮಾಜದಲ್ಲಿ ಇರ್ತಕ್ಕಂಥ ವೈರುದ್ಯಗಳು ನನಗೆ ಕಣ್ಣಿಗೆ ಕಾಣಲಿ, ತಕ್ಷಣ ನನ್ನಲ್ಲಿ ಹೊರಗೆ ಒಳಗಿರ್ತಕ್ಕಂಥ ಕಾವ್ಯ ಜಾಗೃತ ಬರ್ತದೆ. ಆಗ ಈಗಲೂ ಕೂಡ ನಾನು ಕವಿತೆಗಳನ್ನು ಈಗಲೂ ಬರಿತಾ ಇದ್ದೇನೆ. ಮೊನ್ನೆ ಮೊನ್ನೆ ಕೂಡ ನಡೆದಂತಹ ಕೇರಳದ ಪ್ರವಾಹ ಪರಿಸ್ಥಿತಿಗಳಾಗಲಿ, ಈ ಕೊರೋನಾ ಕಾಲದ ಈ ಒಂದು ದುರಿತ ಕಾಲದಲ್ಲಿ ಕೂಡ ಕಂಡಂತಹ ವಸ್ತುಗಳನ್ನಾಗಲಿ ತಗೊಂಡು ನಾನು ಪದ್ಯಗಳನ್ನ ಬರೆದಿದ್ದೀನಿ. ಇಲ್ಲ ಅಂತ ಅದು ನನಗೆ ಆರಂಭದಿಂದ ಏನು ತುಂಬಾ ಸೀರಿಯಸ್ ನಾನು ಪದ್ಯಗಳನ್ನ ಬರೀತಾ ಇದ್ದೆ. ನನಗೆ ಆಕ್ರೋಶ ಬೇರೆ, ಅಂತಃಕರಣ ಬೇರೆ. ನನಗೆ ಮೊಟ್ಟ ಮೊದಲು ನಾನು ಬಿಗಿನಿಂಗ್ ಶುರು ಮಾಡಿದಾಗ ಆರಂಭದಲ್ಲಿ ಆಕ್ರೋಶ ನನ್ನಲ್ಲಿ ಇತ್ತು, ನನ್ನ ಕವಿತೆಗಳಲ್ಲಿ ಆಕ್ರೋಶ ಕಾಣ್ತಾ ಇತ್ತು. ಅದು ಬರ್ತಾ 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 ಅದು ಅಂತಃಕರಣವಾಗಿ ಅದು ಮಾರ್ಪಾಡ್ಕೊಳ್ತು ಅಂತ ನನಗೆ ಅನ್ಸುತ್ತೆ. ಒಂದು ಹಂತದವರೆಗೆ ತುಂಬಾ ಸಿಟ್ಟಿನಿಂದ ತುಂಬಾ ಆಕ್ರೋಶದಿಂದ ಪದ್ಯಗಳನ್ನ ಬರೆದಿದ್ದೀನಿ, ಜೊತೆಗೆ ಪ್ರೀತಿ ಪದ್ಯಗಳನ್ನು ಕೂಡ ಬರೆದಿದ್ದೀನಿ. ಆದ್ರೆ ಎಲ್ಲೋ ಒಂದು ಕಡೆ ಒಂದು ಹಂತದಲ್ಲಿ ಈ ಆಕ್ರೋಶ ಕ್ರಾಂತಿ ಅಂತಕ್ಕಂಥದ್ದು ಇದೆಲ್ಲವನ್ನೂ ಒಂಚೂರು ಬದಿಗೊತ್ತಿ ಈ ನಾವು ಒಂದಿಷ್ಟು ನೆಮ್ಮದಿಯಾಗಿ ಈ ಸಮಾಜವನ್ನ ಬೇರೆ ರೀತಿಯಲ್ಲಿ ನಾವು ನೋಡಬಹುದಲ್ಲ ಅಂತ ಅಂತ ಶುರುವಾಯಿತು ನನಗೆ. ಹಾಗಾಗಿ ಅದ್ರ ಜೊತೆಗೆ ಈ ಸಮಾಜದಲ್ಲಿ ನಡೀತಕ್ಕಂತಹ ಏನು ಅನ್ಯಾಯದ ಘಟನೆಗಳು ಇರ್ತವೆ, ರಾಜಕಾರಣಿಗಳ ದೊಂಬರಾಟಗಳು ಏನಿರ್ತವೆ ಅಲ್ಲಿ, ಅವೆಲ್ಲವನ್ನೂ ಕೂಡ ನನ್ನ ವ್ಯಂಗ್ಯದ ಮೂಲಕ, ಅಂದ್ರೆ ಇದು ಒಂದು ರೀತಿಯ ಇನ್ನೊಂದು ರೀತಿಯ ಆಕ್ರೋಶ ಆಯ್ತು. ವ್ಯಂಗ್ಯದ ರೀತಿ ವ್ಯಂಗ್ಯದ ಮೂಲಕ ಅವರನ್ನು ಚುಚ್ಚೋದು ಕೂಡ ಮತ್ತೊಂದು ರೀತಿಯ ಆಕ್ರೋಶವನ್ನು ನಾನು ಇದರಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ನನಗೆ ಅನಿಸೋ ಶುರುವಾಯ್ತು. ಅವರ ರೀತಿ ನೀತಿಗಳನ್ನ, ಅವರ ನಡವಳಿಕೆಗಳನ್ನ, ಅವರ ಭಾಷೆಯನ್ನ ಎಲ್ಲವನ್ನು ಕೂಡ ನೋಡಿದ್ರೆ ಅವನು ನಾನು ಹೇಗೆ ಅವರು ನಾನು ಅವರ ಮುಖವಾಡಗಳನ್ನ ಬಯಲಿಗೆ ತರಬಾರದು. ಆದ್ರೆ ಇದನ್ನ ನೇರಾನೇರ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಯಾರು ಅದು ಒಪ್ಪೋದಿಲ್ಲ, ಒಪ್ಪಕ್ಕಿಂತ ಹೆಚ್ಚಿನ ಅವ್ರನ್ನ ಅದನ್ನ ಸಹಿಸಕ್ ಒಪ್ಪೋದಿಲ್ಲ. ಆದ್ರಿಂದ ಅದನ್ನೇ ವ್ಯಂಗ್ಯದ ದಾರಿಯಲ್ಲಿ ತೆಗೆದುಕೊಂಡು ಹೋದ್ರೆ, ವ್ಯಂಗ್ಯದ ಒಂದು ಮುಖವಾಡವನ್ನ ಇಟ್ಟು ನಾವು ಅದನ್ನ ಬಯಲು ಮಾಡಿದ್ರೆ ಅದ ಜನ ಖುಷಿ ಪಡ್ತಾರೆ, ಆಮೇಲೆ ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ಟುತ್ತೆ. ಹಾಗಾಗಿ ನಾನು ಈ ರಾಜಕೀಯ ವಿಡಂಬನೆಗಳನ್ನು ಹೆಚ್ಚು ಬರೆಯಕ್ಕೆ ಶುರು ಮಾಡ. ರಾಜಕೀಯ ವಿಡಂಬನೆ ತುಂಬಾ ಅಥವಾ ವಿಡಂಬನೆ ಅಥವಾ ಪ್ರಹಸನ ಇದು ಮೋಸ್ಟ್ ಚಾಲೆಂಜಿಂಗ್ ಆದಂತಹ ಬರಹವೇ. ಯಾಕೆ ಅಂತಂದ್ರೆ ಅದರೊಳಗಡೆ ಎಲ್ಲವೂ ಕೂಡ ಇರಬೇಕು, ನಗು ಅಳು ಎಲ್ಲಾ ಭಾವಗಳು ಇರಬೇಕು. ಟಿ ಪಿ ಕೈಲಾಸ ಹೇಳ್ತಾರೆ ಏನಂತಂದ್ರೆ, ಕಿರು ಆಳದ ನಗೆ ನೀರಿನ ಮೇಲೆ ತಿರುಗುತ್ತ ಬಹು ವೇಳೆ ಕಣ್ಣೀರಿನ ಕಡಲಿನ ಪಾಲು ಹಾಸ್ಯದ ಅರಿಗೋಲು ಅಂತ. ಸೊ ನಿಮ್ಮ ಒಂದು ಈ ಕೆಲಸ ಏನಿದೆ ಈ ವಿಡಂಬನೆಯನ್ನ ಬರೆಯುವಂತ ಸಂದರ್ಭದಲ್ಲಿ ಹೇಗೆ ನೀವು ಸಮಾಜಕ್ಕೆ ಚಿಕಿತ್ಸೆಯನ್ನ ಕೊಡೋದಕ್ಕೆ ಪ್ರಯತ್ನಿಸ್ತೀರಿ? ಖಂಡಿತ. ಈಗ ಇವತ್ತಿನ ರಾಜಕಾರಣಿಗಳ ಅವರ ವರ್ತನೆಗಳನ್ನು ನೋಡಿದ್ರೆ ಅವರಿಗಿಂತ ದೊಡ್ಡ ಆಸ್ತಿಗೆ ಸಿಗುವಂತ ವಸ್ತು ಬೇರೆ ಇಲ್ಲ ಅಂತ ನನಗೆ ಅನ್ಸುತ್ತೆ. ಅವರು ಅಳುವಂಥದ್ದು, ಅವರು ನಗುವಂಥದ್ದು, ಅವ್ರು ಬಳಸ್ತಕ್ಕಂಥ ಭಾಷೆಗಳು, ಅವ್ರ ವರ್ತನೆಗಳು ಏನಿದೆ ಅದು ಯಾವ ಬೇರೆ ಯಾವುದೇ ಆಸ್ತಿ ವಸ್ತುಗಳನ್ನ ನೀವು ಹುಡ್ಕೊಂಡು ಹೋಗುವಂತ ನಿಶ್ಚಿತಿ ಇಲ್ಲ. ರಾಜಕಾರಣಿಗಳನ್ನ ನೋಡ್ಬಿಟ್ರೆ ಸಾಕು, ಆದ್ರೆ ನಾವು ಅವರನ್ನು ನೇರವಾಗಿ ನೋಡೋದಕ್ಕಿಂತ ಅವರು ಚೂರು ಪಕ್ಕಕ್ಕೆ ಸರ್ಕೊಂಡು ಬೇರೆ ದೃಷ್ಟಿಕೋನದಲ್ಲಿ ನಾವು ಅವ್ರನ್ನ ನೋಡಿದ್ರೆ ಖಂಡಿತ ನಗು ಬಂದೇ ಬರುತ್ತೆ, ನಗು ಹುಟ್ಟೆ ಹುಟ್ಟುತ್ತೆ. ಅದನ್ನ ಗುರುಸ್ತಕ್ಕಂಥ ಕೆಲಸ ಆಗ್ಬೇಕು. ಹಾಗಾಗಿ ಅವರ ಆ ಎಲ್ಲಾ ಮ್ಯಾನರಿಸಂಗಳನ್ನ ಜೊತೆಗಿಟ್ಕೊಂಡು ಅವರ ಆ ವರ್ತನೆಗಳನ್ನ ನಾನು ವ್ಯಂಗ್ಯವಾಗಿ ಚುಚ್ಚುವಂತ ಕೆಲಸವನ್ನ ಮಾಡಿದ್ದೀನಿ. ಅದನ್ನ ಮಾಡೋದು ಸುಲಭವಾಗಿದ್ದು ಅಂತ ಕೆಲಸ ಅಂತ ಖಂಡಿತ ಅಲ್ಲ. ಯಾಕೆಂದ್ರೆ ಬೇರೆಯವರನ್ನ ನಾವು ವ್ಯಂಗ್ಯಕ್ಕೆ ಆಸ್ತಿಗೆ ಒಳಪಡಿಸ್ಬೋದು, ರಾಜಕಾರಣಿಗಳನ್ನ ಒಳಪಡಿಸಿದ್ರೆ ಖಂಡಿತ ಅದು ಅವರು ಸಹಿಸಿಕೊಳ್ಳುವಂತ ಪ್ರಶ್ನೆ ಖಂಡಿತ ಬರೋದಿಲ್ಲ. ಆದ್ರಿಂದ ಅವರು ಒಪ್ಪೋ ಹಾಗೆ ಅವರ ವರ್ತನೆಗಳನ್ನ ಅವರಿಗೆ ತೋರಿಸುವಂತ ಕೆಲಸವನ್ನ ಸಮಾಜಕ್ಕೆ ಅವರ ಮುಖವನ್ನ ಕನ್ನಡಿ ರೂಪದಲ್ಲಿ ತೋರಿಸ್ತಕ್ಕಂತ ಕೆಲಸವನ್ನು ನಾನು ಈ ವ್ಯಂಗ್ಯದ ಮೂಲಕ ಮಾಡ್ಕೊಂಡು ಬಂದಿದ್ದೆ. ಅದು ತುಂಬಾ ಯಶಸ್ವಿ ಕೂಡ ಆಗಿದೆ. ಮಲ್ಲೇಶ್ ಅವರು ವಿಡಂಬನಾ ಕ್ಷೇತ್ರದಲ್ಲಿ ಬಂದ ಮೇಲೆ ಒಂದು ಹೊಸ ರೀತಿಯ ಬರಹದ ರುಚಿಯನ್ನ ಉಣಬಡಿಸಿದ್ರು. ಅಷ್ಟೇ ಅಲ್ಲ, ಈ ಲೋಕಕ್ಕೆ ಬರಹದ ಲೋಕದಲ್ಲಿ ಸುಮಾರು ಪಾತ್ರಗಳನ್ನ ಸೃಷ್ಟಿಸಿಕೊಟ್ರು. ಅದರಲ್ಲಿ ಒಬ್ಬ ತೆಪ್ರೇಸಿ, ದುಬ್ಬೀರ, ಕಾಳಮಾವ, ಹೀಗೆ ಸಾಕಷ್ಟು ರೀತಿಯ ಕ್ಯಾರೆಕ್ಟರ್ಗಳನ್ನ ನೀವು ಸೃಷ್ಟಿ ಮಾಡಿದ್ದೀನಿ.
ಅದರಲ್ಲೂ ತೆಪರೇಸಿ ಅಂತೂ ಒಂದು ರೀತಿ ಮಿಸ್ಟರ್ ಸಿಟಿಜನ್ ತರ ಅವರ ಆತ ಒಬ್ಬ ಕಾಮನ್ ಮ್ಯಾನ್. ಆ ಕಾಮನ್ ಮ್ಯಾನ್ ನ ಕಣ್ಣುಗಳ ಮೂಲಕ ನೀವು ಸಮಾಜವನ್ನ ನೋಡ್ತಾ ಹೋಗ್ತೀರಿ. ಈ ತೆಪರೇಸಿ ಹೇಗೆ ಸೃಷ್ಟಿಯಾದ? ತೆಪರೇಸಿ ಒಬ್ಬ ಜನಸಾಮಾನ್ಯರ ಪ್ರತಿನಿಧಿ. ತೆಪರ ಅಂದ್ರೆ ನಮ್ ಕಡೆಯಲ್ಲಿ ದಡ್ಡ ಅಂತ ಕರೀತಾರೆ. ಆದ್ರೆ ಒಬ್ಬ ದಡ್ಡನ ಬಾಯಿನಲ್ಲಿ ನಾವು ಎಂತೆಂತ ದೊಡ್ಡ ದೊಡ್ಡ ವಿಷಯಗಳನ್ನ ಹೇಳಿಸ್ಬಹುದು ಅಂತ. ಒಂದು ಪಕ್ಷ ಅದ್ಯಾರು ಯಾರಿಗಾದ್ರೂ ಅವ್ರಿಗೆ ತೊಂದರೆ ಆದ್ರೆ ನಾವು ಅವನು ದಡ್ಡ ಹೇಳಿದ್ಬಿಡು ಮಾತು ಅಂತ ಹೇಳಿ ಅದನ್ನ ಹಾಗೆ ಬದಿಗೆ ಸರಿಸಿ ಹೋಗ್ತಕ್ಕಂತ ಕೆಲಸಗಳು ಇರ್ತವೆ. ತೆಪರೇಸಿ ಅಂತ ಯಾರು ಕೂಡ ಹೆಸರನ್ನ ಇಟ್ಕೊಳ್ಳೋದಿಲ್ಲ. ಆದ್ರೆ ನಾನು ಆ ಒಂದು ಹೆಸರನ್ನ ಸೃಷ್ಟಿ ಮಾಡಿ ತೆಪರನಿಗೆ ಒಂದು ACC ಹೆಸರು ತೆಪರೇಸಿ ಮಾಡಿಟ್ಟಿದ್ದೆ. ಆ ಒಂದು ಪಾತ್ರದ ಮೂಲಕ ಈ ರಾಜಕೀಯದ ಅಥವಾ ಸಮಾಜದಲ್ಲಿ ನಡೀತಕ್ಕಂತಹ ಎಲ್ಲಾ ತರಹದ ವಿದ್ಯಮಾನಗಳನ್ನ ಮೂರನೇ ಕಣ್ಣಿನಲ್ಲಿ ನೋಡುವಂತ ಕೆಲಸ, ಅವನ ಮೂಲಕ ನೋಡುವಂತ ಕೆಲಸ ಮಾಡಿದ್ರೆ ನಾನು ಜನಸಾಮಾನ್ಯ ಪ್ರತಿನಿಧಿ ಆಗಿರೋದ್ರಿಂದ ಅವನಾಗ್ಲಿ ದುಬ್ಬಿರ ಆಗ್ಲಿ ಗುಡ್ಡೆ ಆಗ್ಲಿ ಇವರೆಲ್ಲ ನಮ್ಮ ಸಮಾಜದಲ್ಲಿ ದಿನನಿತ್ಯ ನಾವು ನೋಡ್ತಾ ಇರ್ತೀವಿ, ಚರ್ಚೆ ಮಾಡ್ತಾ ಇರ್ತಾರೆ. ತಮಾಷೆಗೆ ಎಲ್ಲೋ ಒಂದ್ ಕಡೆ ಕಟ್ಟೆ ಮೇಲೋ ಎಲ್ಲೋ ಒಂದ್ ಕಡೆ ಬಾರ್ ಅಲ್ಲೋ ಎಲ್ಲೋ ಒಂದ್ ಕಡೆ ಹೋಟೆಲ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತಾರೆ. ಅವ್ರು ಏನ್ ಚರ್ಚೆ ಮಾಡ್ತಾರೆ ಅದನ್ನೇ ಇಟ್ಕೊಂಡು ನಾನು ಒಂದ್ ರೀತಿಯಲ್ಲಿ ಇದನ್ನ ಸೃಷ್ಟಿ ಮಾಡಿದ್ವಿ. ಹಾಗಾಗಿ ತೆಪರೇಸಿಗೆ ಯಾರೇ ಹಂಗಿಲ್ಲ, ತುಂಬಾ ಚೆನ್ನಾಗಿ ಒಂದ್ ರೀತಿ ಸಮಾಜದಲ್ಲಿ ಓಡಾಡ್ತಾ ಒಂದು ಸಾಮಾಜಿಕ ಒಂದು ಅರಳಿಕಟ್ಟೆಯಲ್ಲಿ ಕೂತ್ಕೊಂಡು ಮಾತನಾಡುವ, ದೇಶದ ಎಲ್ಲ ರಾಜಕೀಯವನ್ನ ಚರ್ಚೆ ಮಾಡುವ ಮತ್ತೆ ಎಲ್ಲಾ ರೀತಿಯ ಸಮಾಜದ ಬದಲಾವಣೆಗಳನ್ನ ಚರ್ಚೆ ಮಾಡುವ ಒಬ್ಬ ಸಾಮಾನ್ಯ ಮನುಷ್ಯ. ನೀವು ಈ ಹಿಂದೆ ಬ್ರೇಕಿಂಗ್ ನ್ಯೂಸ್ ಅನ್ನುವ ಒಂದು ಕೃತಿಯನ್ನು ಕೂಡ ಬರೆದಿದ್ರಿ, ಮತ್ತೆ ಈಗ ತೆಪರೇಸಿ ರಿಟರ್ನ್ಸ್ ಅನ್ನುವ ಕೃತಿಯನ್ನು ಕೂಡ ಬರೆದಿದ್ದೀರಿ. ಈ ಎರಡೂ ಕೃತಿಗಳು ಈಗಾಗಲೇ ವಿಮರ್ಶಕರು ನೋಡಿದಂತೆ ಸಾಕಷ್ಟು ಜನ ಇದನ್ನ ಓದಿದವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವ ರೀತಿಯಲ್ಲಿ ಒಂದು ಕನ್ನಡಕ್ಕೆ ಮಹತ್ವದ ಕಾಣಿಕೆಯನ್ನು ಕೊಟ್ಟಿದೆ ಅಂತ ಗುರುತಿಸಿದ್ದಾರೆ. ಸೊ ನಿಮ್ಮ ಒಬ್ಬ ಬರಹಗಾರನಾಗಿ ನಿಮಗೆ ಈ ಒಂದು ಈ ವಿಡಂಬನೆಯನ್ನ ಬರೆದ್ರಲ್ಲ, ಅದು ನಿಮಗೆ ಯಾವ ರೀತಿ ಅನಿಸ್ತು? ನನಗೆ ಇದು ವಿಡಂಬನೆ ಬರ್ಲಿಕ್ಕೆ ಶುರು ಮಾಡಿದಾಗ ನಾನು ಅದನ್ನ ಮೊದಲು ಅನುಭವಿಸ್ತೀನಿ ಫಸ್ಟ್. ಓಕೆ. ಯಾಕೆಂದ್ರೆ ಸುಮ್ಮನೆ ಅದು ಹಾಗೆ ತಮಾಷೆ ಅನ್ನೋದಾಗಲಿ ಹಾಸ್ಯ ಅನ್ನೋದಾಗಲಿ ಬಹಳ ಕಷ್ಟ. ಅದು ನಾವು ಸೀರಿಯಸ್ ಆಗಿ ಪದ್ಯಗಳನ್ನ ಬರೀಬಹುದು, ಮತ್ತೊಬ್ಬರ ಮೇಲೆ ಆಕ್ರೋಶವನ್ನು ನಾವು ಹೊರಹಾಕ್ಬಹುದು, ಆದ್ರೆ ಹಾಸ್ಯವನ್ನ ಅಷ್ಟು ಸುಲಭವಾಗಿ ನಾವು ಮತ್ತೊಬ್ಬರಿಗೆ ತಲ್ಸಕ್ ಆಗೋದಿಲ್ಲ. ಇನ್ನೊಬ್ಬರ ಮುಖದ ಮೇಲೆ ನಗು ಬರ್ಸೋದೇ ಇರೋದು ಬಹಳ ಕಷ್ಟದ ಕೆಲಸ ಅಂತ ನನಗೆ ಗೊತ್ತಿದೆ. ಹಾಗಾಗಿ ಮೊದಲು ನಾನು ಅದನ್ನ ಅನುಭವಿಸ್ತೀನಿ. ನಾನು ಅನುಭವಿಸಿ ಅದ್ರ ಖಂಡಿತ ಅದರಲ್ಲಿ ಒಂದು ಒಳ್ಳೆಯ ಹಾಸ್ಯ ಇದೆ, ನಗು ಬರುತ್ತೆ ಅಂತ ನನಗೆ ಅನಿಸಿದಾಗ ಮಾತ್ರ ಅದನ್ನು ನಾನು ಬರಹ ರೂಪಕ್ಕೆ ಶುರು ಮಾಡ್ತೇನೆ. ಎಲ್ಲಾ ಕಡೆ ನಡೀತಕ್ಕಂತ ಸಮಾಜದಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ನಡೀತಕ್ಕಂಥದ್ದೇ ಇದು. ಕೆಲವರು ವ್ಯಕ್ತಪಡಿಸಕ್ ಬರೋದಿಲ್ಲ, ನಾನು ಅದನ್ನ ವ್ಯಕ್ತಪಡಿಸ್ತಾ ಹೋಗ್ತೇನೆ. ಈಗ ನಂದೇ ಆದ್ರೂ ಕೂಡ ನಾನು ಹಾಸ್ಯವಾಗಿ ನಾನು ಮಾತಾಡಕ್ ಕಷ್ಟ ಆಗ್ತದೆ, ಅದನ್ನ ನಾನು ಬರೀಬಹುದು. ಅದನ್ನ ಅನುಭವಿಸಿ ಬರೆದಾಗ ಮಾತ್ರ, ಆ ಪ್ರಸಂಗಗಳನ್ನು ಅನುಭವಿಸಿ ಬರೆದಾಗ ಮಾತ್ರ ನಿಜವಾದಂತಹ ಹಾಸ್ಯ ಅಲ್ಲಿ ಹುಟ್ಟುತ್ತೆ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ನಾನು ಈ ಎಲ್ಲವನ್ನು ನೋಡ್ಬೇಕು, ಎಲ್ಲವನ್ನು ಅವರ ಮ್ಯಾನರಿಸಮ್ಗಳನ್ನ ಅವರ ನಡೆನುಡಿಗಳನ್ನ ನನ್ನ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿ ಅದನ್ನ ಬರೆದ್ರೆ ಮಾತ್ರ ಖಂಡಿತ ಅಲ್ಲಿ ನಗು ಅಥವಾ ಹಾಸ್ಯ ಹುಟ್ಟುತ್ತೆ ಅಂತ ನನಗೆ ಅನ್ಸುತ್ತೆ. ಇತ್ತೀಚೆಗೆ ನಿಮ್ಮ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಒಂದು ಮಾತು ಬಂತು ಏನಂತಂದ್ರೆ, ಈ ಸಮಾಜ ಒಂದು ಸ್ವಸ್ಥತೆಯನ್ನ ಹೊಂದಿರಬೇಕು ಅಂತಂದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಬ್ಬ ನ್ಯಾಯಾಧೀಶ ಮತ್ತೆ ಒಬ್ಬ ಪೊಲೀಸ್ ಇರಬೇಕು ಅಂತ. ಅಂದ್ರೆ ಒಬ್ಬ ಮಾನಿಟರಿಂಗ್ ಮಾಡ್ತಿರ್ತಾನೆ, ಸೊ ಇನ್ನೊಬ್ಬ ಒಂದು ರೀತಿ ಎಥಿಕಲ್ ಆದ ಒಂದು ಸ್ಟ್ಯಾಂಡರ್ಡ್ಸ್ ಗಳನ್ನ ಇಟ್ಕೊಳ್ಳಿಕ್ಕೆ ಕಾರಣ ಆಗ್ತಾನೆ. ಸೊ ಒಬ್ಬ ಪೊಲೀಸ್ ಇರಬೇಕು, ಒಬ್ಬ ನ್ಯಾಯಾಧೀಶ ಇರಬೇಕು ಅನ್ನುವ ಸಮಯದಲ್ಲೇ ಒಬ್ಬ ತೆಪರಿಸಿ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರಬೇಕು ಅನ್ನೋ ಮಾತು ಬಂತು. ಸೊ ಯಾಕದು ಮತ್ತೆ ಏನದು? ತೆಪರೇಸಿ ಅನ್ನೋರು ಇರಬೇಕು ಅಂತಲ್ಲ, ಪ್ರತಿಯೊಬ್ಬರ ಮನಸ್ಸಲ್ಲೂ ಒಬ್ಬ ತೆಪರೇಸಿ ಇರ್ತಾನೆ. ಆದ್ರೆ ನಾವು ಗುರ್ಸೋದಿಲ್ಲ ಅನ್ಸ್ತೇನೆ, ಅನ್ನೋದಿಲ್ಲ. ಪ್ರತಿಯೊಬ್ಬರ ಮನಸ್ಸಲ್ಲೂ ಒಬ್ಬ ತೆಪರೇಸಿ ಇದ್ದೇ ಇರ್ತಾನೆ. ಅದು ಬೇರೆ ಬೇರೆ ರೂಪದ ವ್ಯಕ್ತ ಆಗ್ತಾ ಹೋಗ್ತದೆ. ಒಂದು ಅವರ ದಡತನ ಇರ್ಬೋದು, ಅಥವಾ ಅವರ ಹಾಸ್ಯವನ್ನ ಅನುಭವಿಸೋದು ಹೇಗೆ ಅನುಭವಿಸ್ಬೇಕು ಅಂತ ಹೇಳಿ ಗೊತ್ತಿಲ್ಲದೆ ಇರ್ಬೋದು. ಈ ರೀತಿ ಆ ತೆಪರೇಸಿ ಅಂತಕ್ಕಂತಹ ಪಾತ್ರದ ಏನು ಜೀವ ಇದೆಯಲ್ಲ, ಅದು ಪ್ರತಿಯೊಬ್ಬರಲ್ಲೂ ಇರುವಂತದ್ದು. ಅದನ್ನ ಅವ್ರು ಗುರುತಿಸ್ಬಿಟ್ರೆ ಖಂಡಿತ ಅದರಲ್ಲಿ ಇರ್ತಕ್ಕಂಥ ಮಹತ್ವ ಅದವರಿಗೆ ಅರಿವಾಗ್ತದೆ. ಆದ್ರೆ ಆ ಕೆಲಸವನ್ನ ಅವ್ರು ಮಾಡದಿರೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮಲ್ಲೂ ಈ ತರದ ಒಬ್ಬ ತೆಪರೇಸಿ ಇದಾನೆ, ಅದನ್ನ ನೀವು
ಮೇಲ್ಮುಖಕ್ಕೆ ತಗೊಂಡ್ಬನ್ನಿ, ಅದನ್ನ ಗುರುಸ್ಕೊಳ್ಳಿ, ಆ ಮೂಲಕ ನೀವು ಅದನ್ನ ಅನುಭವಿಸಿ ಅಂತ. ಆ ಕೆಲಸವನ್ನ ನಾನು ಮಾಡ್ತಿರೋದ್ರಿಂದ ಖಂಡಿತವಾಗ್ಲೂ ಒಬ್ಬ ಪ್ರತಿಯೊಬ್ಬರಲ್ಲೂ ಕೂಡ ಅವನಲ್ಲಿ ಇರ್ತಕ್ಕಂಥ ಆ ತೆಪ್ರೇಸಿ ಅಂತಕ್ಕಂತ ಆ ವ್ಯಕ್ತಿತ್ವದ ಅವನ್ನ ಅವ್ರು ಜಾಗೃತಗೊಳಿಸ್ಕೋಬೇಕು. ಅವಾಗಲೇನೆ ಮಾತ್ರ ಅವಾಗ ಆಸ್ತಿಯವನ್ನು ಅನುಭವಿಸಲು ಸಾಧ್ಯ ಆಗ್ತದೆ ಅಂತ ಎಲ್ಲರೂ ನಂಗೆ ಹೇಳ್ತಾರೆ. ನಿಮ್ ನೋಡಿದ್ರೆ ತುಂಬಾ ಬಹಳ ಗಂಭೀರ ಸ್ವಭಾವವಾಗಿ ಕಾಣ್ತೀರಾ, ಅದು ಹೇಗೆ ವ್ಯಕ್ತಿತ್ವ ಅಂತ ಕೇಳ್ತಾರೆ. ತುಂಬಾ ನೋಡಿದ್ರೆ ಬಹಳ ಸೀರಿಯಸ್ ಆಗಿರ್ತೀರಾ ನೀವು, ಎಲ್ಲ ಹೇಗೆ ಬರೀತೀರಾ ಅಂತ ಅದೇ ಹೇಳ್ತಿರೋದು. ನೋಡೋದಕ್ಕೆ ಸೀರಿಯಸ್ ಯಾಕಂದ್ರೆ ಕೂಡ ಒಳಗಡೆ ಇರ್ತಕ್ಕಂತ ತೆಪ್ರಸಿ ಇರ್ತಾನಲ್ಲ, ತೆಪ್ರಸಿ ಅಂತ ಪಾತ್ರಗಳು ಇರ್ತಾವಲ್ಲ, ನಗು ಏನಿರುತ್ತಲ್ಲ ಅದು ಸದಾ ಜಾಗೃತವಾಗಿರುತ್ತೆ. ಒಬ್ಬ ಮನುಷ್ಯನನ್ನು ನೋಡಿದಾಗ ನೇರವಾಗಿ ನೋಡೋದಕ್ಕೂ ಇನ್ನೊಂದು ದೃಷ್ಟಿಕೋನವಾಗಿ ನೋಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಾವು ನೇರವಾಗಿ ನೋಡೋದಕ್ಕಿಂತ ಸ್ವಲ್ಪ ಒಂಚೂರು ಸರಿದು ನೋಡಿದ್ರೆ ಅಲ್ಲಿ ಕಾಣ್ತಕ್ಕಂಥ ಚಿತ್ರಗಳೇ ಬೇರೆ ಇರುತ್ತೆ. ಅದನ್ನ ಗುರುತಿಸಿ ಅದನ್ನ ಆಸಕ್ತಿ ಒಂದು ವಸ್ತುವಾಗಿ ಮಾಡ್ಕೊಂಡ್ರೆ ಖಂಡಿತ ಅಲ್ಲಿ ನಗು ಬಂದಿರುತ್ತೆ, ನಗು ಸಾಧ್ಯ ಆಗುತ್ತೆ. ಟಿ ಎನ್ ಸೀತಾರಾಮ್ ಅವರ ತುಂಬಾ ಜನಪ್ರಿಯವಾದಂತ ಒಂದು ನಾಟಕ ಕೃತಿ ಇದೆ, ನಮ್ಮೊಳಗೊಬ್ಬ ನಾಜುಕಯ್ಯ ಅಂತ ಹೇಳಿ. ಈ ನಮ್ಮೊಳಗೊಬ್ಬ ನಾಜುಕಯ್ಯ ಏನಂತಂದ್ರೆ ಆತ ಒಳಗಡೆ ಇರ್ತಾನೆ, ಆತ ಎಲ್ಲಾ ಸಂಗತಿಗಳನ್ನ ನೋಡ್ತಾ ಇರ್ತಾನೆ, ನಮ್ಮ ಮನಸ್ಸಿನ ವ್ಯಾಪಾರವನ್ನ. ಬಹುಶಃ ಆ ರೀತಿನಲ್ಲಿ ನಮ್ಮೊಳಗೊಬ್ಬ ನಾಜುಕಯ್ಯ ಹೇಗೆ ಇದಾನೋ ಅದೇ ರೀತಿ ನಮ್ಮೊಳಗೊಬ್ಬ ತೆಪ್ರೇಸಿ ಕೂಡ ಇದ್ದಾನೆ. ಅವನು ನೀವು ಹೇಳದಾಗೇನೆ ಸೊ ಇಡೀ ಸಮಾಜವನ್ನ ಒಂದು ಕನ್ನಡಿ ಹಿಡಿದು ನೋಡ್ತಾ ಇರ್ತಾನೆ ಅಂತ ಅನ್ಸುತ್ತೆ. ಈಗ ನನಗೆ ಏನಂತಂದ್ರೆ ಅನ್ಸೋದು, ನಿಮ್ಮ ಕವಿತೆ ಇದೆಯಲ್ಲ, ಈ ಕವಿತೆಗಳು ಪಡ್ಕೊಂಡಂತಹ ಒಂದು ವಿಮರ್ಶೆ ಯಾವ ರೀತಿ ಇತ್ತು, ಮತ್ತೆ ಆ ಕವಿತೆ ನಿಮಗೆ ಯಾವ ರೀತಿಯ ಒಂದು ಆತ್ಮವಿಶ್ವಾಸವನ್ನು ಕೊಡ್ತು? ನನಗೆ ಖಂಡಿತ ನನಗೆ ಬಹಳಷ್ಟು ಖುಷಿ ಕೊಟ್ಟಿದ್ದು ಕವಿತೆನೆ. ಆರಂಭದಲ್ಲಿ ಖುಷಿ ಅನ್ನಕ್ಕಿಂತ ಸಮಾಧಾನ ಕೊಟ್ಟಿದ್ದು ಕವಿತೆ. ಕವಿತೆಗಳನ್ನು ಬರೆದು ಬರೆದಾಗಲೇ ನಾನು ಅವುಗಳ ಮೂಲಕ ನಾನು ಸಮಾಧಾನವನ್ನು ನಾನು ಕಂಡುಕೊಳ್ತಾ ಇದ್ದೇನೆ. ಏಕೆಂದ್ರೆ ಈ ಸಮಾಜದಲ್ಲಿ ನಡೆತಕ್ಕಂತ ಹಲವಾರು ಶೋಷಣೆಗಳನ್ನು ನಾನು ಕಂಡು ಅದರಿಂದ ನಾನು ನೋಡಿದ್ದೀನಿ. ಅದರಲ್ಲೂ ನಾನು ಬೆಳೆದಂತಹ ದಾವಣಗೆರೆಯ ಈ ಕಾರ್ಮಿಕ ಚಳವಳಿಗಳಲ್ಲಿ ಆದಂತಹ ಅನ್ಯಾಯಗಳು, ಘೋರ ಘಟನೆಗಳು ಏನಿದಾವೆ, ಒಂದು ನನ್ನ ಮನಸ್ಸನ್ನ ಬಹಳಷ್ಟು ಕಲಿತಿದ್ದೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡ್ತಕ್ಕಂತಹ ಕಾರ್ಮಿಕರ ಭಾವನೆಗಳನ್ನು ನಾನು ತುಂಬಾ ಹತ್ತಿರದಿಂದ ನಾನು ನೋಡಿರೋದ್ರಿಂದ ಅಂತೂ ಹಲವಾರು ವಸ್ತುಗಳನ್ನ ನನ್ನ ಕವಿತೆ ಮೂಲಕ ಬಂದವು. ಹೀಗಾಗಿ ನಾನು ಅದು ಕವಿತೆಯ ಒಂದು ಯಾಂತ್ರಿಕ ಕ್ರಿಯೆ ಅಂತ ನಾನು ಯಾವತ್ತೂ ನಾನು ಅನ್ಕೊಂಡೇ ಇಲ್ಲ. ಏಕೆಂದ್ರೆ ಅದು ಆ ಘಟನೆಗಳು ಗಡಿಸಿದಾಗ ಮಾತ್ರ, ಅದು ನನ್ನ ಹೃದಯವನ್ನು ತಟ್ಟಿದಾಗ ಮಾತ್ರ, ನನ್ನ ಒಳಗಡೆಗೆ ಅದು ಕಲುಕಬೇಕು, ಅವಾಗ ಮಾತ್ರ ನಾನು ಕವಿತೆಗಳನ್ನ ಬರೀತಾ ಹೋದೆ ಹೊರತು ಅದೊಂಥರ ನಿರಂತರ ಯಾಂತ್ರಿಕ ಕ್ರಿಯೆ ಅಂತ ಹೇಳಿ ನಾನು ಕವಿತೆಗಳನ್ನ ಬರೆದನಲ್ಲ. ಅದಕ್ಕೆ ನಾನು ಎರಡನೇ ಕವನ ಸಂಕಲನ ಬಂದಿದ್ದು 17 ವರ್ಷಗಳ ನಂತರ ಬಂತು. ಕಾಲಕ ಕವಿತೆಗಳು ಅಂದ್ರೆ ವರ್ಷಕ್ಕೆ ಎರಡೇ ಕವಿತೆ ನಾನು ಬರೆದಿದೆ ಅಂತ ನಾನು ಅನ್ಕೊಂಡಿದ್ದೆ. ಹಾಗಾಗಿ ಕವಿತೆ ನನಗೆ ಕೊಟ್ಟಂತಹ ಖುಷಿ ಇದೆಯಲ್ಲ, ಸಮಾಧಾನ ಇದೆಯಲ್ಲ, ಕವಿತೆಗಳನ್ನು ನಾನು ಮತ್ತೊಬ್ಬರಿಗೆ ಸಾಂತ್ವನ ಹೇಳಲು ಸಾಧ್ಯ ಆಯ್ತಲ್ಲ, ಅದು ಇವತ್ತಿಗೂ ಬಹಳಷ್ಟು ನನಗೆ ನೆಮ್ಮದಿಯನ್ನ ಕೊಟ್ಟಿರೋದು. ಆಗ ಇವತ್ತು ನನ್ನ ಒಳಗಡೆ ಕವಿತೆಗಳು ನನಗೆ ಚುಡ್ತಾ ಇರುತ್ತೆ, ಅದು ಅವಾಗ ಅವಾಗ ಅದು ಹೊರಗೆ ಬರ್ತಾನೇ ಇರುತ್ತೆ ಇಲ್ಲ ಅಂತಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ನನಗೆ ನನ್ಗೆ ಅನ್ಸಿದೆ ಅಂತ ಹೇಳಿದ್ರೆ, ಈ ಕ್ರಾಂತಿ ಗ್ರೀನ್ ಟೀ ಇವೆಲ್ಲ ಏನಿದೆ ಅಂತೇಳಲ್ಲ, ಇವೆಲ್ಲವೂ ಎಲ್ಲವನ್ನೂ ಒಂದು ರೀತಿಯಲ್ಲಿ ಬದಿ ಗೊತ್ತಿ ಈ ಸಮಾಜವನ್ನ ಅವರನ್ನ ಒಂದು ಸಮಾಧಾನಗೊಳಿಸ್ಬೇಕು ಅಂತ ಹೇಳಿದ್ರೆ ನಗು ಒಂದು ಒಳ್ಳೆಯ ಔಷಧಿ ಅಂತ ನನಗೆ ಅಂತ ಶುರುವಾಯಿತು. ಹಾಗಾಗಿ ನಾನು ಈ ನಗುವಿನ ಕೈ ಹಿಡ್ಕೊಂಡು ಕಾವ್ಯನ ನಮ್ಗೆ ಬಿಟ್ಟಿಲ್ಲ, ಕವಿತೆ ಕೂಡ ಜೊತೆಗೆ ಇಟ್ಕೊಂಡು ಕೂಡ ನಗುವಿನ ಕೈ ಹಿಡ್ಕೊಂಡು ಮುನ್ನಡೀತಾ ಇದ್ದೀನಿ ಅಂತ ನನಗೆ ಅನ್ಸುತ್ತೆ. ಓಕೆ, ಮಾಧ್ಯಮದ ಒಳಗೆ ಪ್ರವೇಶಿಸಿದವರು ಬರವಣಿಗೆಯನ್ನು ನಿಲ್ಲಿಸ್ಬಿಡ್ತಾರೆ, ಮಾಧ್ಯಮದ ಗಿರಣಿ ಒಳಗಡೆ ಈ ಬರಹಗಳು ತಮ್ಮ ಲಜ್ಜೆಯನ್ನ ಕಳ್ಕೊಳ್ತವೆ ಅಂತ ಹೇಳ್ತಾರೆ. ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರು ಮತ್ತೆ ಸಾಕಷ್ಟು ವರ್ಷಗಳಿಂದ ಮಾಧ್ಯಮದಲ್ಲಿ ನುರಿತವರು, ಸೊ ನಿಮಗೆ ಎಲ್ಲೋ ಒಂದ್ ಕಡೆ ಮಾಧ್ಯಮದ ಕಾರಣದಿಂದಾಗಿ ಅಲ್ಲಿಗೆ ಇರುವ ಕಾರಣದಿಂದಾಗಿ ಬರವಣಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಬಿಕ್ಕಟ್ಟೇನಾದ್ರೂ ಎದುರಾಗಿದೆಯಾ? ಖಂಡಿತ ಇಲ್ಲ. ನಾನು ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕೆಲಸ ಮಾಡಿದ್ದೀನಿ. ಆದ್ರೆ ಈ ವರದಿಗಾರಿಕೆ ಏನಿದೆ ಅಂತ ಹೇಳಿದ್ರೆ ಅದು ಒಂದು ರೀತಿಯ ಶುಷ್ಕ ರೀತಿಯದ್ದು ವರದಿಗಾರಿಕೆ ಅಂತ ಹೇಳಿದ್ರು. ಆದ್ರೆ ಒಂದು ಕವಿತೆ ಕಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಹಳಷ್ಟು ಶ್ರಮ ಬೇಕಾಗ್ತದೆ. ಆದ್ರೆ ಈ ವರದಿಗಾರಿಕೆ ನಮ್ಮ ಈ ಕಾವ್ಯವನ್ನ ನುಂಗಿ ಎಲ್ಲಿ ನುಂಗಿ ಹಾಕ್ಬಿಡ್ತದೋ ಅಂತಕ್ಕಂಥದ್ದು ಹೇಳಿ ಕೆಲವರು ಅದನ್ನ ಹೇಳ್ತಾರೆ, ಕವಿತೆಗಳನ್ನ ನುಂಗಾಕುತ್ತೆ, ಬರಹವನ್ನು ನುಂಗಾಕುತ್ತೆ ಅಂತ ಹೇಳಿ ಅಂತ. ಆದ್ರೆ ಒಬ್ಬ ಪತ್ರಕರ್ತನಿಗೆ ಅವನಿಗೆ ವಿಭಿನ್ನವಾದ ಲೋಕಗಳ ಪರಿಚಯ ಆಗುವುದು ಈ ಕ್ಷೇತ್ರದಲ್ಲಿ ಮಾತ್ರ. ಒಬ್ಬ ವರದಿಗಾರ ಆಗಿರ್ತಕ್ಕಂಥವನು
ಎಲ್ಲಾ ಕ್ಷೇತ್ರಗಳನ್ನು ಕೂಡ ಅವನು ಪರಿಚಯ ಮಾಡ್ಕೊಳ್ತಾನೆ. ಹಲವಾರು ಕಡೆ ಅವನು ಓಡಾಡಿ ಅನುಭವಗಳನ್ನು ಬೆಳೆಸ್ಕೊಳ್ತಾನೆ. ಆ ಎಲ್ಲಾ ಅನುಭವಗಳು ಕಾವ್ಯದಲ್ಲಿ ನಾವು ಸಶಕ್ತವಾಗಿ ನಾವು ಅದನ್ನ ಒಡಮೂಡಿಸಿದ್ರೆ ಇನ್ನೂ ಹೆಚ್ಚು ಒಳ್ಳೆಯ ಕವಿತೆಗಳನ್ನು ಬರೀ ಸಾಧ್ಯ ಆಗ್ತದೆ ಅಂತ ನನಗೆ ಅನ್ಸುತ್ತೆ. ಆದ್ರಿಂದ ಸುಮ್ಮನೆ ಚಂದದ ಪದ್ಯಗಳನ್ನ ಬರ್ಕೊಂಡು ನಾನು ಒಬ್ಬ ಕವಿ ಅಂತ ಅನ್ಸ್ಕೊಳ್ಳೋಕ್ಕಿಂತ ಮತ್ತೊಬ್ಬರ ಕಷ್ಟಗಳನ್ನ ಕುರಿತು ಅಥವಾ ಸಮಾಜದಲ್ಲಿ ನಡೀತಕ್ಕಂತ ಏನೇನು ವಿದ್ಯಮಾನಗಳಿದವಲ್ಲ ಅವನ್ನ ಕುರಿತು ಬರೆದ್ರೆ ಆ ಕವಿತೆ ಅತ್ಯಂತ ಹೆಚ್ಚು ಶಕ್ತಿಶಾಲಿ ಆಗಿರ್ತದೆ, ಮತ್ತೊಬ್ಬರಿಗೆ ಮುಟ್ಟುತ್ತೆ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ನಮ್ಮ ವರದಿಗಾರನಾಗಿ ಇದ್ದುಕೊಂಡೇ ಕೂಡ ಕವಿತೆ ಜೊತೆಗೇನೆ ವ್ಯಂಗ್ಯವನ್ನು ಕೂಡ ಆಸೆಯನ್ನು ಕೂಡ ನಾನು ಇಟ್ಕೊಂಡು ಇವತ್ತಿಗೂ ನಾನು ಬರೀತಾ ಇದ್ದೀನಿ. ನನಗೆ ನಾನು ತೊಂದರೆ ಕೊಟ್ಟಿಲ್ಲ. ಓಕೆ. ದಾವಣಗೆರೆಯನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತಾ ಇದ್ರು. ಒಂದು ಕಾಲಕ್ಕೆ ಇಡೀ ರಾಜ್ಯಕ್ಕೆ ಬೇಕಾಗಿ ಆಚೆಗೂ ಕೂಡ ಹೋಗ್ತಾ ಇರುವಷ್ಟು ಹತ್ತಿಯನ್ನ ಮತ್ತೆ ಬಟ್ಟೆಯನ್ನ ಉತ್ಪಾದನೆ ಮಾಡ್ತಾ ಇದ್ದಂತಹ ನಗರ. ಈ ನಗರದಲ್ಲಿ ಇದ್ದುಕೊಂಡು ನೀವು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡ್ರಿ, ಜಾನಪದ ಕ್ಷೇತ್ರವನ್ನ ತುಂಬಾ ಹತ್ತಿರದಿಂದ ನೋಡಿದ್ರಿ, ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ನೀವು ತುಂಬಾ ಸಕ್ರಿಯವಾಗಿದ್ರಿ. ಸೊ ಈ ಎಲ್ಲವೂ ಕೂಡ ನಿಮ್ಮ ಬರಹದ ಮೇಲೆ ಪರಿಣಾಮ ಬೀರಿದ್ಯಾ? ಇದು ಪತ್ರಿಕಾ ರಂಗದಲ್ಲಿ ನಾವು ಒಂದ್ಸರಿ ಗುರುತಿಸ್ಕೊಂಡ ಮೇಲೆ ನಮಗೆ ವಿವಿಧ ರಂಗಗಳ ಪರಿಚಯ ಅಂತಾನೆ ಆಗುತ್ತೆ. ನಾವಾಗಿ ಹೋಗುವಂತ ಅಗತ್ಯ ಇದೆ. ಇದ್ರು ಕೂಡ ಒಬ್ಬ ವರದಿಗಾರ ಆದ ಅಂದ ಕೂಡಲೇ ಸಮಾಜ ಏನ್ ಆ ಕ್ಷೇತ್ರ ಏನ್ ಬೇಡುತ್ತೆ ನಮ್ಮಿಂದ ಅಂತ ಹೇಳಿದ್ರೆ, ಒಬ್ಬ ವರದಿಗಾರನಿಗೆ ಜಾನಪದನೂ ಗೊತ್ತಿರಬೇಕು, ವೈದಿಕೆಯನ್ನು ಗೊತ್ತಿರಬೇಕು, ಕಾನೂನು ಕೂಡ ಗೊತ್ತಿರಬೇಕು, ಎಲ್ಲವೂ ಗೊತ್ತಿರಬೇಕು ಅಂತ ನಾವೊಂದಿಗೆ ಎಲ್ಲವನ್ನೂ ತಿಳ್ಕೊಂಡಂತಹ ಪಂಡಿತರಾಗಿರ್ಬೇಕು ಅಂತ ಈ ಕ್ಷೇತ್ರ ಬಯಸುತ್ತೆ. ಹಾಗಾಗಿ ಎಲ್ಲವನ್ನು ಅಮೂಲಾಗ್ರವಾಗಿ ನಮ್ಗೆ ಅಭ್ಯಾಸ ಮಾಡಕ್ಕೆ ಸಾಧ್ಯ ಇದ್ರು ಕೂಡ ಎಷ್ಟು ಸಾಧ್ಯ ಆಗ್ತದೋ ನಮ್ಮ ಅವಧಿನಲ್ಲಿ ಅಷ್ಟಕ್ಕೆ ನಾನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲ ಅಂತ ಹೇಳೋದು, ಜನಪದದಲ್ಲೂ ಕೂಡ ಕೆಲಸ ಮಾಡಿದ್ದೀನಿ, ಜನಪದ ಕಲಾವಿದರುಗಳನ್ನು ಸಂದರ್ಶನ ಮಾಡಿ ದೂರದರ್ಶನದಲ್ಲಿ ಕೂಡ ನಾನು ಸಿರಿಗಂಧ ಅನ್ನೋ ಧಾರಾವಾಹಿನಲ್ಲಿ ಪ್ರಸಾರ ಮಾಡಿದ್ದೀವಿ. ಹಾಗೇನೆ ನಾಟಕ ರಂಗಭೂಮಿಯಲ್ಲಿ ಬೀದಿ ನಾಟಕಗಳಲ್ಲಿ ನಾನು ಅಭಿನಯಿಸಿದ್ದೀನಿ, ಅದರಲ್ಲೂ ಕೂಡ ಬೀದಿ ನಾಟಕದಲ್ಲೂ ಕೂಡ ಈ ವ್ಯಂಗ್ಯ ಮತ್ತು ವಿಡಂಬನೆಗಳನ್ನ ತಂದಿದ್ದೀನಿ. ಹಾಗಾಗಿ ಒಂದು ಪತ್ರಿಕಾ ರಂಗದಲ್ಲಿ ನಾನು ಇರೋದ್ರಿಂದ ಈ ಸಾಧ್ಯತೆಗಳು ಎಲ್ಲಾ ಕಡೆನೂ ವಿಸ್ತಾರ ಆಗಕ್ಕೆ ನನಗೆ ಒಂದು ದಾರಿಯನ್ನ ಮಾಡಿಕೊಡ್ತು ಅಂತ ನನಗೆ ಅನ್ಸುತ್ತೆ. ಆದ್ರೆ ನನಗೆ ಇವತ್ತಿಗೂ ಕೂಡ ನಾನು ಅದೆಲ್ಲದರೂ ಕೂಡ ಹೋಗಿ ಬಂದ್ರು ಪತ್ರಿಕಾ ರಂಗ ಮತ್ತು ಕವಿತೆ ಎರಡನ್ನ ನಾನು ನಿರಂತರವಾಗಿ ಇಟ್ಕೊಂಡು ಬಂದಿದ್ದೀನಿ. ಅವನ ಜಸ್ಟ್ ಒಂದು ರೀತಿಯಲ್ಲಿ ಒಂದು ಟಚ್ ಮಾಡಿ ಬಂದಿದ್ದೀನಿ ಅಂತ ನನಗೆ ಅನ್ಸುತ್ತೆ, ರಂಗಭೂಮಿ ಆಗ್ಲಿ ಜನಪದವನ್ನಾಗ್ಲಿ. ಸೊ ಈ ಎಲ್ಲಾ ನಿಮ್ಮ ಉಪ್ಪರಿಕೊಂಡ ಅನುಭವ, ಮಾಗಿದ ಬರಹ, ಸೊ ಇವು ನಿಮ್ಮ ಮುಂದಿನ ದಿನಗಳ ಬರಹಗಳಿಗೆ ದಾರಿದೀಪವಾಗ್ಲಿ, ಮತ್ತೆ ಕನ್ನಡ ಸಾಹಿತ್ಯ ಏನು ನಿಮ್ಮ ಬರಹಗಳ ಮೂಲಕ ಒಂದು ಹೊಸ ದಿಕ್ಕನ್ನ ಕಂಡುಕೊಂಡಿದೆ, ಮತ್ತೆ ಹೊಸ ರೀತಿಯ ಒಂದು ನಗುವನ್ನ ಮುಗುಳ್ನಗೆಯನ್ನ ತನ್ನ ಮುಖದ ಮೇಲೆ ತೀಳ್ಕೊಂಡಿದೆ ಆ ಪ್ರಹಸನಗಳ ಮೂಲಕ, ವಿಡಂಬನೆಯ ಮೂಲಕ, ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗ್ಲಿ. ನಿಮ್ಮ ಬರಹಗಳನ್ನ ಓದೋದಿಕ್ಕೆ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ, ಚಂದನವಾಹಿನಿಯ ಲಿಟ್ರರಿ ಗುರು ಕಾರ್ಯಕ್ರಮದ ಅತಿಥಿಯಾಗಿ ಬಂದಿರತಕ್ಕಂತ ಬಿ ಎನ್ ಮಲ್ಲೇಶ್ ಅವರಿಗೆ ವಂದನೆಗಳು. ಧನ್ಯವಾದಗಳು ಮೋಹನ್. ತನ್ನ ರಾಜಕೀಯ ವಿಡಂಬನೆ ಅಷ್ಟೇ ಮಾತಿ ಅಂತ ಹೇಳಿ ಒಂದು ರೀತಿ ಅದಕ್ಕೆ ಬ್ರ್ಯಾಂಡ್ ಆಗೋದಕ್ಕಿಂತ ಈ ಹಾಸ್ಯ ಮತ್ತು ವಿಡಂಬನೆಗಳನ್ನ ಇಟ್ಕೊಂಡು ಕಥೆಗಳನ್ನ ಬರೀಬೇಕು ಅಂತ ನನ್ನ ಮನಸ್ಸಲ್ಲಿ ನಾನು ಅನ್ಕೊಂಡಿದ್ದೇನೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಹಾಸ್ಯ ಕಥೆಗಳನ್ನ ಬರೆದು ಇನ್ನಷ್ಟು ಜನರನ್ನ ನಗಿಸುವಂತ ಪ್ರಯತ್ನ ಮಾಡಬೇಕು ಅಂತ ನನಗೆ ಅನಿಸಿದೆ. ಆ ಪ್ರಯತ್ನದಲ್ಲಿ ನಾನು ಎಷ್ಟು ಸಫಲ ಆಗ್ತೀನೋ ಅದ್ ನೋಡ್ಬೇಕು. ಈ ಅವಕಾಶಕ್ಕೆ ಕೊಟ್ಟಂತಹ ಚಂದನ ಮಾಹಿನಿಗೆ ನಾನು ಧನ್ಯವಾದಗಳು ಹೇಳ್ತೇನೆ.